ನಮಸ್ಕಾರ. ಕನ್ನಡತಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಈಗಾಗಲೇ ನಾನು ನಿಮಗೆ ದೇವರಾಯನ ದುರ್ಗದ ಬಗ್ಗೆ ಹಾಗೂ ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ಬಗ್ಗೆ ಹೇಳಿದ್ದೀನಿ. ಇವಾಗ ನಾವು ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಭೋಗಲಕ್ಷ್ಮಿ ನರಸಿಂಹಸ್ವಾಮಿನ ದೂರ್ವಾಸ ಮುನಿಗಳು ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳ್ತಾರೆ. ಯೋಗ ನರಸಿಂಹಸ್ವಾಮಿ ಮತ್ತು ಭೋಗ ನರಸಿಂಹಸ್ವಾಮಿ ಎರಡೂ ಕೂಡ ಒಂದೇ ದೇವರು. ಕೆಳಗಡೆ ಉತ್ಸವ ಮೂರ್ತಿ ಇದೆ ಅಂತ ಹೇಳ್ತಾರೆ. ಇವಾಗ ನೋಡಿ, ನಿಮ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಈ ಥರ ಹೆಬ್ಬಾಗ್ಲು ಸಿಗುತ್ತೆ. ಇಲ್ಲಿ ಒಳಗಡೆ ಹೋದರೆ ನಿಮಗೆ ಟೆಂಪಲ್ಗೆ ಹತ್ರ ಆಗುತ್ತೆ. ಇಲ್ಲಿ ಜಾತ್ರೆ ಎಲ್ಲ ನಡೀತಾ ಇತ್ತು, ಜೋರು ಜಾತ್ರೆ ನಡೆಯುತ್ತೆ ಅನಿಸುತ್ತೆ ಇಲ್ಲಿ. ಅದನ್ನು ಹಾಗೆ ನಿಮಗೆ ಕ್ಲಿಪ್ಸ್ಗಳಾಕಿದ್ದೀನಿ. ಯೋಗ ನರಸಿಂಹಸ್ವಾಮಿಗೆ ಬರೀ ಅಭಿಷೇಕ ಅರ್ಚನೆ ಮತ್ತು ಮಂಗಳಾರತಿ ಮಾಡ್ತಾರೆ. ಭೋಗ ನರಸಿಂಹಸ್ವಾಮಿಗೆ ಕಲ್ಯಾಣೋತ್ಸವ, ಗರುಡೋತ್ಸವ, ಉಯ್ಯಾಲ ಉತ್ಸವ, ಸಿಂಹೋತ್ಸವ ಈ ಥರ ಬೇರೆ ಬೇರೆ ಉತ್ಸವಗಳನ್ನ ಮಾಡ್ತಾರೆ. ಭಕ್ತಾದಿಗಳು ಅರ್ಕೆ ಮಾಡಿಕೊಂಡು ಈ ಉತ್ಸವಗಳನ್ನ ಮಾಡಿಸ್ತಾರೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನಿಮಗೆ ಟೈಮಿಂಗ್ಸ್ ಹೇಳಿರಲಿಲ್ಲ. ಅಲ್ಲಿದು ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ಇರುತ್ತೆ. 5:30 ಮೇಲೆ ಏನಂತ ಕ್ಲೋಸ್ ಮಾಡ್ತಾರೆ ಅಂದರೆ, ಬೆಟ್ಟದ ಮೇಲೆ ಇರೋದ್ರಿಂದ ಪ್ರಾಣಿಗಳಿಂದ ಏನು ತೊಂದರೆ ಆಗಬಾರ್ದು ಅಂತ ಕ್ಲೋಸ್ ಮಾಡ್ತಾರೆ. ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ಅವ್ರದ್ದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಕೂಡ ನಡೆಯುತ್ತೆ. ಈಗ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ಅವ್ರದ್ದು ಉಯ್ಯಾಲೆ ಉತ್ಸವ ತೋರಿಸ್ತೀನಿ, ನೋಡಿ ಪುನೀತರಾಗಿ. ಅರವಿಂದ ಗೋವಿಂದ ವಿಶ್ವನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವಮೇವೇದಂ ಪುರುಷತ್ವಿಶ್ವಮುಪಜೀವತೆ. ಯೇತಿ ಮಂತ್ರೋಪಾಸಕಃ ವೈಕುಂಠ ಭುವನ ಲೋಕಂ ಗಮಿಷ್ಯತಿ ತದಿದಂ ಪುರಂ ಪುಂಡರೀಕಂ ವಿಜ್ಞಾನಗಣಂ ತಸ್ಮಾತ್ ತದಿದಾವನ್ ಮಾತ್ರಂ. ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ಅವ್ರದ್ದು ಉಯ್ಯಾಲೆ ಉತ್ಸವ ವಿಡಿಯೋ ಫುಲ್ ಹಾಕ್ಲಿಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ವೈಭೋಗವನ್ನು ನೋಡಿ ಕಣ್ ತುಂಬಿಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಬನ್ನಿ, ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಂ ಉಗ್ರ ನರಸಿಂಹಾಯ ವಿದ್ಮಹೇ ವಜ್ರ ನಖಾಯ ಧೀಮಹೇ ತನ್ನೋ ನರಸಿಂಹ ಪ್ರಚೋದಯಾತ್. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಅವ್ರದ್ದು ಗಾಯತ್ರಿ ಮಂತ್ರ. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮಗೆ ಸುಖ ಶಾಂತಿ, ಮೇಯ್ನ್ ಆಗಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ. ಈಗ ನೋಡಿ, ಉಯ್ಯಾಲೆ ಒಳಗಡೆ ಆ ಆಪತ್ ಬಂದವ ಭೋಗಲಕ್ಷ್ಮಿ ನರಸಿಂಹಸ್ವಾಮಿಯವರು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾರೆ. ನೋಡಿ, ಕಣ್ ತುಂಬಿಕೊಳ್ಳಿ ಪುನೀತರಾಗಿ. ಈಗ ಉಯ್ಯಾಲೆ ಉತ್ಸವದ ನಂತರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ತುಂಬಾ ಜನ ಇದ್ದಾರೆ. ಜಾತ್ರೆ ಇನ್ನೂ ನಡೀತಾ ಇತ್ತು. ಆಕ್ಚುಲಿ ಒಳಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ, ಫೋಟೋ ಎಲ್ಲ ತೆಗೆದಕ್ಕೆ ಬಿಡಲ್ಲ. ನಾನು ಹಾಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಇದು ಲಕ್ಷ್ಮೀ ದೇವಿಯವ್ರದ್ದು, ಲಕ್ಷ್ಮೀ ಅಮ್ಮನವರ ಸನ್ನಿಧಿ. ಇಲ್ಲೂ ಅಷ್ಟೇ, ಕ್ಯಾಮ್ರಾ ಅಲೋ ಮಾಡಲ್ಲ, ಅದಕ್ಕೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಈಗ ಇಲ್ಲೆಲ್ಲ ದರ್ಶನ ಆಯಿತು, ನಾವು ಮತ್ತೆ ಇಲ್ಲಿ ದೇವಸ್ಥಾನ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ರಥ ನಿಂತಿದೆ. ರಥ ಎಲ್ಲ ಆಲ್ರೆಡಿ ಎಳೆದು ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಬೇರೆ ಬೇರೆ ಊರ ಕಡೆಯಿಂದ ಟ್ರ್ಯಾಕ್ಟ್ರು ಮಾಡಿಕೊಂಡು, ಬೇರೆ ಬೇರೆ ವೆಹಿಕಲ್ ಮಾಡಿಕೊಂಡು ಇಲ್ಲೇ ಬಂದು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಇವತ್ತು ರಥೋತ್ಸವ ವಿಡಿಯೋ ತೋರಿಸೋಕ್ಕಾಗಿಲ್ಲ, ಅದು ಯಾವಾಗ ಆಗಿರೋದು ಅಂತಲೇ ಗೊತ್ತಿರಲಿಲ್ಲ. ಇವಾಗ ಇದು ಮುಗಿಸ್ಕೊಂಡು ಬೇರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ.
ಈಗ ಸಂಜೀವರಾಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಂಜೀವರಾಯ ಅಂದರೆ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ, ಅದು ಬೇರೆ ಯಾರೂ ಅಲ್ಲ, ಆ ಸಂಜೀವಿನಿ ಬೆಟ್ಟ ಹೊತ್ಕೊಂಡು ಬಂದಂತಹ ನಮ್ಮ ಬಾಸ್ ಆಂಜನೇಯ ಸ್ವಾಮಿಗಳ ದೇವಸ್ಥಾನ ಇದು. ಇಲ್ಲಿ ಒಂದು ಮೂರ್ತಿ ಇದೆ, ಇದು ಉತ್ಸವ ಮೂರ್ತಿ ಅನಿಸುತ್ತೆ. ಮತ್ತೆ ಇವಾಗ ನೋಡಿ ಇಲ್ಲಿ ಸ್ವಾಮಿಗಳಿದ್ದಾರೆ. ಬನ್ನಿ ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹೇ ತನ್ನೋ ಹನುಮಾನ್ ಪ್ರಚೋದಯಾತ್. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನನಗೂ ಗೊತ್ತಿರಲಿಲ್ಲ ಮುಂಚೆ ಸಂಜೀವರಾಯ ಸ್ವಾಮಿಗಳು ಅಂದರೆ ಆಂಜನೇಯ ಸ್ವಾಮಿಗಳೇ ಅಂತಾನೆ. ಈಗ ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತು ಭೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಗಳು ಎಲ್ಲರದ್ದು ದರ್ಶನ ಆಗಿದೆ, ನಿಮಗೂ ದರ್ಶನ ಮಾಡಿಸಿದ್ದೀನಿ, ನಿಮಗೂ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತು ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.